ಇನ್ನು ಯಾದಗಿರಿಯಲ್ಲೂ ಕೂಡ ಚುನಾವಣಾ ಅಖಾಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ರಾಜುಗೌಡ ಭರ್ಜರಿ ಕ್ಯಾಂಪೇನ್ ಅನ್ನು ಮಾಡಿದ್ದಾರೆ. ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜುಗೌಡ ಕ್ಯಾಂಪೇನ್ ಮಾಡ್ತಾ ಇದ್ದು ಹೋದಲ್ಲೆಲ್ಲ ಜನರಿಂದ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಕ್ತಾರೆ. ಸಹೋದರ ಬಬ್ಲುಗೌಡ ಮಗ ಮಣಿಕಂಠ ಕೂಡ ರಾಜುಗೌಡ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಹಳ್ಳಿ ಹಳ್ಳಿಗೆ ತೆರಳಿ ಪ್ರಚಾರವನ್ನ ಮಾಡುತ್ತಿದ್ದಾರೆ ಬಬ್ಲುಗೌಡ. ತಂದೆಗಾಗಿ ಮಣಿಕಂಠ ಡೋರ್ ಟು ಡೋರ್ ಪ್ರಚಾರದಲ್ಲಿ ತೊಡಗಿದ್ದಾರೆ. ರಾಜುಗೌಡ ಸುರಪುರದ ಹಾಲಿ ಶಾಸಕರು ಈಗಾಗಲೇ 3 ಬಾರಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತವರು ರಾಜುಗೌಡ ಈಗ ಮತ್ತೊಮ್ಮೆ ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಇದರವರು ಎಲ್ಲ ನಮ್ಮ ಯುವ ಮಿತ್ರರು ನಮ್ಮ ಅಣ್ಣಂದಿರು ತಮ್ಮಂದಿರು ಎಲ್ಲರಿಗೂ ನಮಸ್ಕರಿಸುತ್ತಾ ಇವತ್ತು ನೋಡಿ ನಾವು ಬಂದಿರೋ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ. ಇಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿದಿರಿ ತಮ್ಮ ಊರಿಗೆ. ನೋಡ್ರಿ ಈಗ ಮೇ 10 ತಾರೀಕು ಚುನಾವಣೆ ದಿನಾಂಕ ಅಂತ ಅನೌನ್ಸ್ ಆಗಿದೆ. ಅವತ್ತು ಮತದಾನ ಮಾಡುವಂತ ದಿನಾಂಕ ನಮ್ಮೆಲ್ಲರಿಗೂ ಇವತ್ತು ಇವತ್ತಿಗೆ ಬರೀ 10 ದಿನ ಉಳಿದಿದೆ. ಏನು ಕೆಲಸಗಳಾಗ 2018 ಇಂದ ಇಲ್ಲಿವರೆಗೂ ಏನೇ ಡೆವಲಪ್ಮೆಂಟ್ ವರ್ಕ್ ಆಗ್ಯಾವ ಅದ್ರ ಬಗ್ಗೆ ಸಂಪೂರ್ಣ ಏನು ಅಭಿವೃದ್ಧಿ ಅನುದಾನ ಬಿಡುಗಡೆ ಮಾಡಿಸ್ತಾರೆ ಅಪ್ಪಾಜಿ ಅಂದ್ರೆ ಸಣ್ಣ ಇದಲ್ಲ ಅದು. ಅಷ್ಟು ಕೆಲಸಗಳಾಗ್ಯಾವ. ಇಲ್ಲಿ ಸಿಸಿ ರಸ್ತೆ ಆಗಿರ್ಬೋದು, ಜೆಜೆಎಂ ಆಗೈತಿ, ಯಾತ್ರಿ ನಿವಾಸ ಹಾಕೊಟ್ರ ಅಪ್ಪಾಜಿ, ಎರಡು ಯಾತ್ರಿ ನಿವಾಸ ಹಾಕ್ಯಾರ, ಮತ್ತೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗೈತಿ. ಮೊನ್ನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅಪ್ಪಾಜಿ ಯಾರು ನಮ್ಮ ಕ್ಷೇತ್ರಕ್ಕೆ ಯಾರು ಬಂದೋದ್ರು ನರೇಂದ್ರ ಮೋದಿ ಸಾಹೇಬ್ರು ಬಂದೋಗ್ಯಾರ, ಸ್ವಗ್ರಾಮ ಕೊಡೆಕಲ್ ಬಂದೋಗ್ಯಾರ, ಇದು ಕೆಲಸಗಳು ಮಾಡ್ಯಾರ ಅಂತೇಳಿ ಬೆಂತಟ್ಟೋಗ್ಯಾರ ಅವ್ರು. ನಿಮ್ಮೆಲ್ಲ ಆಶೀರ್ವಾದದಿಂದ ಅಪ್ಪಾಜಿನ ಕೊಡೆಕಲ್ಲಿಂದ ಡೆಲ್ಲಿ ಹೋಗಂತ ಅವಕಾಶ ಮಾಡಿಕೊಟ್ರು. ನೀವು ಡೆಲ್ಲಿಗೆ ಹೋಗಿ ರಾಷ್ಟ್ರಪತಿಗೆ ಸೂಚಕರಾಗಿ ಸೈನ್ ಹಾಕಿ ಬಂದಾರ ಅಪ್ಪಾಜಿ. ಇವೆಲ್ಲ ಸಣ್ಣ ಸಾಧನೆಗಳಲ್ಲಿ ನೀವು ಹೆಮ್ಮೆ ಪಡ್ಬೇಕು. ನಮ್ಮ ಸುರಪುರ ತಾಲೂಕಿನ ನಾವು ಬೆಳೆಸಿದ ಯುವಕ ಈ ಮಟ್ಟಕ್ಕೆ ಹೋಗ್ಯಾನ ಅಂತೇಳಿ ಹೆಮ್ಮೆ ಪಡ್ಬೇಕು ನಾವೆಲ್ಲರು. ಅಪ್ಪಾಜಿ ನೋಡ್ರಿ ಕರ್ನಾಟಕ ಮೂಲಿ ಮೂಲಿಯಲ್ಲಿ ಹೋಗ್ರಿ ರಾಜಮಂಡ್ರ ಹೆಸರು ಗೊತ್ತೈತಿ. ಯಾಕಂದ್ರೆ ಅಪ್ಪಾಜಿ ಡೆವಲಪ್ಮೆಂಟ್ ಮಾಡ್ಯಾರ, ನೀವೆಲ್ಲ ಅಷ್ಟು ಬೆಳೆಸಿದ್ರಿಂದ ಅಪ್ಪಾಜಿ ಹೆಸರು ಅಷ್ಟು ಇದಾಗೈತಿ. ಕೊರೋನಾ ಟೈಮ್ ನೆನೆಸ್ಕೋಬೇಕು, ಫ್ಲಡ್ ಬಂದಾಗ ಬಹಳಷ್ಟು ಜನ ಪ್ರವಾಹ ಬಂದಾಗ ಪ್ರದೇಶಗಳಲ್ಲಿ ಬಹಳಷ್ಟು ಜನ ಏನು ಮುಳುಗೋಗಿದ್ರು. ಬಂದಾಗ ಸುಮಾರು 30-40 ವರ್ಷದ ಒಂದು ಹಳೆ ಬಿಲ್ಡಿಂಗ್ ಇತ್ತು, ಅದನ್ನ ನೋಡಿ ಇಲ್ಲಿ ಇರೋದು ಆರು ಬೆಡ್ನ ಹಾಸ್ಪಿಟಲ್ ಇತ್ತು, ಅದೆಲ್ಲ ಗಮನಿಸಿ ಇಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ತಕ್ಷಣ ಅಲ್ಲಿ ಒಂದು ಬಿಲ್ಡಿಂಗ್ ಮಂಜೂರಾತಿ ಮಾಡಿ ಸುಮಾರು 5 ಜನ ಡಾಕ್ಟರ್ ಇರತಕ್ಕಂಥ ಕೆಲಸ ಯಾರಾದ್ರು ಮಾಡಿದ್ರು ಅದು ರಾಜುಗೌಡರು ಮಾಡ್ಯಾರ. ಮತ್ತು ಇಲ್ಲಿ ಜನರಿಗೆ ಯಾವುದೇ ಅವ್ರು ಬಾಡಿ ತಾನಾಗಿರ್ಬೇಕಿದ್ದಾರೆ ಇನ್ನ ಟೈಮ್ನಲ್ಲಿ ಅವ್ರಿಗೆ ಅನಾನುಕೂಲ ಆಗ್ಬಿಡಂತೇಳಿ ಈಗಾಗಲೇ ಒಂದು ಆಂಬುಲೆನ್ಸ್ ಕೂಡ ಮಂಜೂರಾತಿ ಮಾಡ್ಯಾರ. ತಾವು 108 ಫೋನ್ ಮಾಡಿಬಿಟ್ರೆ ಆಂಬುಲೆನ್ಸ್ ತಮ್ಮೂರಿಗೆ ಬಂದು ಪೇಷಂಟ್ ಕರ್ತಕ್ಕಂಥ ಕೆಲಸ ಬಿ ಎ ಒತ್ತಕ್ಕ ಡಿಗ್ರಿ ಕಾಲೇಜ್ ಮಂಜೂರಾತಿ ಮಾಡಿ ಮುಂದಿನ ದಿನಗಳಲ್ಲಿ ಶಿಕ್ಷಕ ಅದು ಕೂಡ ಆರಂಭ ಆಗ್ತದೆ. ಇಂಥ ಅನೇಕ ಜನಪರ ಕೆಲಸ ಮಾಡಿದ್ದಾರೆ ಮತ್ತು ಅವರು ತಾಲೂಕಿನಲ್ಲಿ ಶಾಸಕರ ಭಯಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಸಮಾಜನ ಎಲ್ಲ ಕಾರಣ ತಮ್ಮ ಕಾಂಗ್ರೆಸ್ನವರು ಬರ್ತಾರೆ ಬಂದು ತಮ್ಮ ಹತ್ರ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರೆ. ನಾವು ಇಲ್ಲಿ ಬಂದು ಒಳ್ಳೆ ಮನೆ ಮುಡ್ತೊಂಬೋದೇ ಗ್ಯಾರಂಟಿ ಇಲ್ಲ. ಅವ್ರೇನು ಮಾಡ್ತಾರೆ ಸ್ವಾತಂತ್ರ್ಯ ಬರೋ 60 ವರ್ಷದಿಂದ್ರೂ ಏನು ಮಾಡಿಲ್ಲ ಅವರು. ಸುಮಾರು ರಾಜುಗೌಡ ಶಾಸಕರ ಬಗ್ಗೆ ಈ ಭಾಗದಲ್ಲಿ ಕರೆಂಟಿನ ಸಮಸ್ಯೆ ಇದೆ. ಮೊದಲಿರ್ತಕ್ಕಂಥ ಕೊಡೆಕಲ್, ಹುಣಸಗಿ, ಕಕ್ಕೆರ, ಸುರಪುರದ ಆಸ್ಪತ್ರೆಗಳನ್ನ 2 ಕೋಟಿ ರೂಪಾಯಿ 3 ಕೋಟಿ ರೂಪಾಯಿ ಕೊಟ್ಟು ಅದನ್ನು ಮೇಲ್ದರ್ಜೆಗೇರಿಸಿದ್ರು. ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಸರ್ಕಾರಿ ಆಡಳಿತ ಈ 7 PSC ಸೆಂಟರ್ಗಳಿಗೆ ಕಟ್ಟಡ ಆಗಿ ಆಸ್ಪತ್ರೆ ಸಿಬ್ಬಂದಿ ಬರಬೇಕಾದ್ರೆ 2023 ಮಾತ್ರ ರಾಜುಗೌಡರು ಕಳಿಸಿದ್ರೆ ಮಾತ್ರ ಅವೆಲ್ಲವಕ್ಕೂ ಆಸ್ಪತ್ರೆ ಸಿಬ್ಬಂದಿ ಬರ್ತಕ್ಕಂಥ ಕೆಲಸ ಆಗ್ತವೆ. ಜೊತೆಗೆ ಸರ್ಕಾರದ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ಕರ್ನಾಟಕದಲ್ಲೇ ಒಬ್ಬ MLA 75,000 ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು